ಓಕೆ, ಹಲೋ ಎಲ್ಲರಿಗೂ, ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಪ್ರದೀಪ್ ಆಫ್ ಮ್ಯಾಥ್ಸ್ ಟೀಚರ್. ಡಿಯರ್ ಆಸ್ಪಿರೆಂಟ್ಸ್, ಎಚ್ ಎಸ್ ಟಿ ಇಯರ್ದು ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ದು ಏನು ಕೋರ್ಸ್ನ ಸ್ಟಾರ್ಟ್ ಮಾಡಿದ್ದೆ, ಅದರಲ್ಲಿ ಮ್ಯಾಥಮೆಟಿಕ್ಸ್ದು ವೀಡಿಯೋಸ್ಗಳನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕೆಲವಾರು ಟಾಪಿಕ್ಸ್ಗಳ್ದು ವೀಡಿಯೋಸ್ಗಳನ್ನ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್, ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಿರ್ಬೋದು, ಸರ್ಡ್ಸ್ ಆಗಿರ್ಬೋದು, ಕೋಆರ್ಡಿನೇಟ್ ಜಿಯೋಮೆಟ್ರಿ ಆಗಿರ್ಬೋದು, ಹೀಗೆ ತುಂಬ ಟಾಪಿಕ್ಸ್ಗಳ್ದು ವೀಡಿಯೋಸ್ಗಳನ್ನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂತಂದರೆ ಹೋಗಿ ನನ್ನ ಚಾನಲ್ನಲ್ಲಿ ನೀವು ನೋಡಬಹುದು ಅನ್ನೋಂಥದ್ದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಎಚ್ ಎಸ್ ಟಿ ಇಯರ್ ಎಕ್ಸಾಮಿನೇಷನ್ ಪ್ರಿಪರೇಷನ್ನಲ್ಲಿ ನಾವು ಮಾಡ್ತಾ ಇರುವ ವಿಡಿಯೋ ಕೋರ್ಸಸ್ಸಲ್ಲಿ ಇವತ್ತಿನ ಟಾಪಿಕ್ ಬಂದು ಮ್ಯಾಟ್ರಿಸಿಸ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಮ್ಯಾಟ್ರಿಸಿಸ್ ಟಾಪಿಕ್ನ ತಗೊಂಡು ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಅದನ್ನು ನೀಟಾಗಿ ನೀವು ಕಲ್ತ್ಕೊಳ್ಳಿ ಅನ್ನೋವಂಥದ್ದು. ಸೊ ಮೊದಲನೇದಾಗಿ, ವಾಟ್ ಈಸ್ ಮ್ಯಾಟ್ರಿಸಿಸ್? ಮ್ಯಾಟ್ರಿಸ್ ಅಂದ್ರೆ ಏನು? ಸೊ ಮ್ಯಾಟ್ರಿಕ್ಸ್ ಅಂದ್ರೆ ನಾರ್ಮಲ್ ಆಗಿ ನೀವು ಕಲ್ತಿರೋಂಥದ್ರಲ್ಲಿ, ನಿಮ್ಮ ಪಿ ಯು ಅಲ್ಲಿದ್ದಾಗ ಎಲ್ಲ ಕಲ್ತಿದ್ದಾಗ ನಾರ್ಮಲ್ ಆಗಿ ನಾವು ನೋಡುವಂಥದ್ದು, ಈ ರೀತಿಯಾಗಿ ಒಂದು ಬ್ರಾಕೆಟ್ ನ ಒಳಗೆ ಕೆಲವಾರು ನಂಬರ್ಸ್ ಗಳನ್ನ ಕೊಡ್ತಾ ಇದ್ರು, ಹೌದಲ್ಲ? ಸೊ 4, 3, 2, 6, 5, 3 ಹೀಗೆ ಬ್ರಾಕೆಟ್ ನೊಳಗೆ ಈ ರೀತಿ ರೋಸ್ ಅಲ್ಲಿ ಮತ್ತೆ ಕಾಲಮ್ಸ್ ಗಳಲ್ಲಿ ಬರಿತಾ ಇದನ್ನ ನೀವು ನೆನೆಸ್ಕೊಂಡ್ರೆ ಅದನ್ನೇ ನಾವು ಮ್ಯಾಟ್ರಿಸ್ ಅಂತ ಕರಿತೀವಿ. ಸಿ, ಇದನ್ನು ನಾನು ನಾರ್ಮಲ್ ವೇಲಿ ಹೇಳಿದ್ದು, ಇಟ್ಸ್ ನಾಟ್ ಅ ಡೆಫಿನೇಷನ್. ಸೊ ನಾರ್ಮಲ್ ವೇಲಿ ನೀವು ಕಲ್ತಿರೋದನ್ನ ರೀಕಾಲ್ ಮಾಡ್ಕೊಳ್ತೀನಿ ಅಂತಂದ್ರೆ ಈ ರೀತಿಯಾಗಿ ನೀವು ಕಲ್ತಿದ್ದು ಅಂತ ನಾವು ಹೇಳ್ಬೋದು, ಹೌದಲ್ಲ? ಸೊ ಹಾಗಾದ್ರೆ ನಾವು ಮ್ಯಾಟ್ರಿಕ್ಸ್ ಅಂತ ಎಕ್ಸಾಕ್ಟ್ ಆಗಿ ನಾವು ಬರಿಬೇಕು ಅಂತಂದ್ರೆ ಒಂದು ಬ್ರಾಕೆಟ್ ನ ಒಳಗೆ, ಸಿ, ಆಲ್ಫಾಬೆಟ್ ನ ಯೂಸ್ ಮಾಡಿಕೊಂಡು ಎ ಈಕ್ವಲ್ಸ್ ಅಥವಾ ಬಿ ಈಕ್ವಲ್ಸ್ ಅಂತ ಬರೆದು ಈ ತರ ಬ್ರಾಕೆಟ್ ನ ಒಳಗೆ ರೋಸ್ ಅಲ್ಲಿ ಅಥವಾ ಕಾಲಮ್ಸ್ ಅಲ್ಲಿ ಬರೆಯುವಂತಹ ಒಂದು ಮೆಥಡ್ ಈ ಮ್ಯಾಟ್ರಿಕ್ಸ್ ನ ಒಳಗೆ ಬರುವಂತದ್ದು. ಸೊ ಫಾರ್ ಎಕ್ಸಾಂಪಲ್, ಇಲ್ಲೇ ನೋಡಿದ್ರೆ ಎ ಈಕ್ವಲ್ಸ್ ನೋಡಿ, A11, ಇದೆಲ್ಲ ಎಲಿಮೆಂಟ್ಸ್ ಗಳು, ಇದ್ರೊಳಗೆ ಬರುವಂತಹ ಕೆಲವೊಂದು ಎಲಿಮೆಂಟ್ಸ್ ಗಳು ಅಂದ್ರೆ ನಾವು ನಾರ್ಮಲ್ ಆಗಿ ನಂಬರ್ಸ್ ಗಳು ಅಂತ ನಾವು ಹೇಳ್ತೀವಿ. ಸೊ A11, A12, A1n, A21, A22 ಈ ರೀತಿಯಾಗಿ ಕೆಲವೊಂದು ಎಲಿಮೆಂಟ್ಸ್ ಗಳು ತುಂಬಿರುವಂಥದ್ದು ರೋಸ್ ಅಲ್ಲಿ ಕಾಲಮ್ಸ್ ಅಲ್ಲಿ ಫಿಟ್ ಆಗಿ ಬ್ರಾಕೆಟ್ ಒಳಗೆ ಕೂತಿರುವಂಥದ್ದ ನಾರ್ಮಲ್ ಆಗಿ ಮ್ಯಾಟ್ರಿಕ್ಸ್ ಅಂತ ನಾವು ಹೇಳ್ಬೋದು ಅನ್ನೋಂಥದ್ದು. ಹಾಗಾದ್ರೆ ಡೆಫಿನಿಷನ್ ಏನು ಹಾಗಾದ್ರೆ? ಸೊ ನಂಬರ್ಸ್ AIJ ಆರ್ ಕಾಲ್ಡ್ ಆಸ್ ಎಲಿಮೆಂಟ್ಸ್. ಅದೇ ನಾವು ಈಗ ನೋಡಿದ್ವಲ್ಲ. ಸೊ ನಂಬರ್ಸ್ ಗಳನ್ನ ನಾವು ಏನ್ ನೋಡ್ತೋ, ಈಗ ಬ್ರಾಕೆಟ್ ಒಳಗೆ ಒಂದು ನಂಬರ್ಸ್ ಗಳನ್ನ ಕೊಡ್ತೀವಿ ಅಂತ ಅನ್ಕೊಳ್ಳಿ, 2, 3, 4, 5. ನಾವು ದೀಸ್ ಆರ್ ಆಲ್ ಕಾಲ್ಡ್ ಆಸ್ ಎಲಿಮೆಂಟ್ಸ್. ಸೊ ದೇ ಫೋರ್ ದಟ್ ಈಸ್ ಕಾಲ್ಡ್ ಆಸ್ ಎಲಿಮೆಂಟ್ಸ್. ಏನ್ ನಾವು ನೋಡ್ತೀವಿ, ಫಸ್ಟ್ ಸಬ್ಸ್ಕ್ರಿಪ್ಟ್ ಏನಿದೆ ಇದನ್ನ ನಾವು ರೋ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಇಲ್ಲಿ ನಮ್ಗೆ ಎಷ್ಟು ರೋಸ್ ಇದೆ ಅಂತ ನಾವು ಗಮನಿಸಬಹುದು. ವಿ ಹಾವ್ ಅ 2 ರೋಸ್ ಹಿಯರ್, ಕರೆಕ್ಟಾ? ಹಾಗೆ ಸೆಕೆಂಡ್ ಸಬ್ಸ್ಕ್ರಿಪ್ಟ್ ಇಂಡಿಕೇಟ್ಸ್ ದ ಕಾಲಮ್. ಹಾಗಾದ್ರೆ ಇಲ್ಲಿ ನೋಡಿ ಈ ರೀತಿ ಬರುವಂತದ್ದು, ಇದನ್ನ ನಾವು ಏನಂತ ಕರಿತೀವಿ? ಕಾಲಮ್. ಹಾಗಾದ್ರೆ ಇಲ್ಲಿ ನಮಗೆ ನಾವು ನೋಡೋದಾದ್ರೆ 2 ರೋಸ್ ಇದೆ ಮತ್ತೆ ಇಲ್ಲಿ 2 ಕಾಲಮ್ಸ್ ಇದೆ ಅನ್ನುವಂಥದ್ದು, ಹೌದಾ? ಸೊ ದೇರ್ಫೋರ್ 2 ರೋಸ್ ಅಂಡ್ 2 ಕಾಲಮ್ ಇದೆ. ಹಾಗಾದ್ರೆ ನಾವು ಈ ಒಂದು ಮ್ಯಾಟ್ರಿಕ್ಸ್ ಹೇಗೆ ನಮ್ಗೆ ಇರಬೇಕು, ಒಳಗೆ ಎಲಿಮೆಂಟ್ಸ್ ಇರಬೇಕು, ಬ್ರಾಕೆಟ್ ಒಳಗೆ ಇರಬೇಕು, ಜೊತೆಗೆ ನಮಗೆ ರೋ ಅಲ್ಲಿ ಮತ್ತು ಕಾಲಮ್ಸ್ ಅಲ್ಲಿ ಮೆನ್ಷನ್ ಆಗಿದ್ರೆ, ಸೊ ವಿಲ್ ಕಾಲ್ ದಟ್ ಆಸ್ ಮ್ಯಾಟ್ರಿಕ್ಸ್. ಹಾಗಾಗಿ ಇಲ್ಲಿ ಎಷ್ಟು ರೋಸ್ ಇದೆ? 2 ರೋ 2 ಕಾಲಮ್ ಇರೋದ್ರಿಂದ ನಾವು ರೋಸ್ ಮತ್ತು ಮ್ಯಾಟ್ರಿಕ್ಸ್ ಅಥವಾ ಮ್ಯಾಟ್ರಿಕ್ಸ್ ಅನ್ನ ರೋಸ್ ನ ಕಾಲಮ್ಸ್ ಅಲ್ಲಿ ಒಳಗೆ ತುಂಬಿಸಿದ ಮೇಲೆ ನಾವು ಅದನ್ನ M×N ಅನ್ನೋ ಮ್ಯಾಟ್ರಿಕ್ಸ್, ಅಂದ್ರೆ ಇಲ್ಲಿ ಎಷ್ಟು ರೋಸ್ ಎಷ್ಟು ಕಾಲಮ್ ಇದೆ? 2 ರೋ 2 ಕಾಲಮ್ ಇರೋದ್ರಿಂದ ಇದನ್ನ 2×2 ಅಥವಾ 2×2 ಅನ್ನೋ ಮ್ಯಾಟ್ರಿಕ್ಸ್ ಅಂತ ಹೆಸರಿಟ್ಟು ಹೇಳ್ತೀವಿ ಅನ್ನೋಂಥದ್ದು. ಈ ಪಾಯಿಂಟ್ನ ತಲ್ಲಿ ಇಟ್ಕೊಳ್ಳಿ. ಸೊ ದ ಮ್ಯಾಟ್ರಿಕ್ಸ್ ಕನ್ಸಿಸ್ಟ್ ಆಫ್ MN ಎಲಿಮೆಂಟ್ಸ್. ನಿಮ್ಗೆ ಗೊತ್ತಾಗಿದೆ ಎಲಿಮೆಂಟ್ಸ್ ಒಳಗಡೆ ಇರುತ್ತೆ. ಅದರಲ್ಲಿ M×N ಮ್ಯಾಟ್ರಿಕ್ಸ್ ಅಂತಂದ್ರೆ ಈ MN ಅಂತಂದ್ರೆ ಏನು ಅಂತಂದ್ರೆ ಇದರಲ್ಲಿ M ಅನ್ನೋಂಥದ್ದು ರೋಸ್ ಅಂಡ್ N ಅನ್ನೋಂಥದ್ದು ಕಾಲಮ್ಸ್. ಓಕೆ, ಸೊ ದೇ ಫಾರ್ ಈ ಎಕ್ಸಾಂಪಲ್ ನಾನು ತಗೊಂಡಿರೋ ಎಕ್ಸಾಂಪಲ್ ನಲ್ಲಿ ನೋಡಿದ್ರೆ ನಿಮಗೆ 2 ರೋಸ್ 2 ಕಾಲಮ್ಸ್ ಇರೋದ್ರಿಂದ ಇದು M×N ಅಂತ ಬರಿತೀನಿ ಅಂದ್ರೆ 2×2, ನಾವು ಓದ್ಬೇಕಾದ್ರೆ ಹೀಗೆ ಓದ್ಬೇಕು, 2×2 ಮ್ಯಾಟ್ರಿಕ್ಸ್ ಅಂತ ನಾವು ಈ ಒಂದು ಎಕ್ಸಾಂಪಲ್ ನಾವು ತಗೊಂಡಿರೋದನ್ನ ಹೇಳ್ತೀವಿ. ಅದು ಬೇರೆ ಯಾವುದೇ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ನಾವು ಈಗ ಇಲ್ಲಿ ಬರಿತೀವಿ ಅಂತ ಅಂದ್ಕೊಳ್ಳಿ, ಒಂದು ಎಕ್ಸಾಂಪಲ್ 2, 3, 4, 6, 7, 8. ನಾವು ಈಗ ಅಬ್ಸರ್ವ್ ಮಾಡಿದ್ರೆ ಇದು ಬ್ರಾಕೆಟ್ ನ ಒಳಗಿದೆ, ರೋಸ್ ಮತ್ತು ಕಾಲಮ್ ನ ಒಳಗೆ ನಮಗೆ ಸೇರಿಕೊಂಡು ಇರುವಂತಹ ಒಂದು ಎಲಿಮೆಂಟ್ ಆಗಿದೆ. ಜೊತೆಗೆ ಇದರಲ್ಲಿ ನಮಗೆ ಎಷ್ಟು ರೋಸ್ ಇದೆ ಅಂತ ನೋಡೋದಾದ್ರೆ ನೋಡಿ, 1 ರೋ
ಎರಡನೇ ರೋ. ಸೊ ಎರಡು ರೋ ಇದೆ ಮತ್ತು ನಮಗೆ ಮೂರು ಕಾಲಮ್ ಇದೆ. ಹಾಗಾದ್ರೆ ಈ ಒಂದು ಮ್ಯಾಟ್ರಿಕ್ಸ್ ನಮಗೆ 2×3 ಅಂದ್ರೆ 2×3 ಮ್ಯಾಟ್ರಿಕ್ಸ್ ಅನ್ನೋದನ್ನ ನಾವು ಓದ್ತೀವಿ. 2×3 ಮ್ಯಾಟ್ರಿಕ್ಸ್ ಅಂತ ನಾವು ಅದನ್ನ ಹೇಳ್ತೀವಿ. ಇಷ್ಟು ನಿಮ್ಮ ಬೇಸಿಕ್ ಥಿಂಗ್ಸ್, ಮ್ಯಾಟ್ರಿಕ್ಸ್ ಅಂದ್ರೆ ಏನು ಮತ್ತೆ ಮ್ಯಾಟ್ರಿಕ್ಸ್ ನ ನಾವು m×n ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ ಅಂತಂದ್ರೆ ಅದರಲ್ಲಿ ಆ ಮ್ಯಾಟ್ರಿಕ್ಸ್ ಅಲ್ಲಿ ನಮಗೆ ಏನಿದೆ, ರೋಸ್ ಮತ್ತೆ ಕಾಲಮ್ಸ್ ನ ನಾವು ಏನ್ ಬರಿತೀವಿ, 2×2, 2×3 ಅನ್ನೋದನ್ನ ನಾವು ಹೇಗೆ ಬರಿತೀವಿ ಅನ್ನುವಂತಹ ಬೇಸಿಕ್ ನಾಲೆಜ್ ಅನ್ನೋದು. ಇನ್ನ ನೆಕ್ಸ್ಟ್ ನೋಡೋದಾದ್ರೆ ಕೆಲವಾರು ಪಾಯಿಂಟ್ಸ್ ಗಳನ್ನ ನೀವು ತಿಳ್ಕೊಳ್ಳೇಬೇಕಾಗಿರುವಂಥದ್ದು ಯಾವುದು ಅಂತಂದ್ರೆ ದೇರ್ ಆರ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್. ಸೊ ಕೆಲವಾರು ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಇದೆ. ಆ ಮ್ಯಾಟ್ರಿಕ್ಸ್ ಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಮೊದಲನೇದು ರೋ ಮ್ಯಾಟ್ರಿಕ್ಸ್. ಸೊ ದ ನೇಮ್ ಇಟ್ಸ್ ಆಫ್ ಸೇಯಿಂಗ್, ನೋಡಿ ಎಕ್ಸಾಂಪಲ್ ಬರೆದಿದ್ದೀವಿ, ಫಾರ್ ಎಕ್ಸಾಂಪಲ್ 2, 3, 4, ಸಾರಿ ಕಾಮಾ ಬರೆಯೋ ಹಾಗಿಲ್ಲ ಇಲ್ಲಿ. ಸೊ 2, 3, 4 ಆರ್ 4, ಸಾರಿ 5, 6, ಈ ರೀತಿಯಾಗಿ. ಸೊ ರೋ ಮ್ಯಾಟ್ರಿಕ್ಸ್ ಅಂತಂದ್ರೆ ದ ನೇಮ್ ಇಟ್ ಸೆಲ್ಫ್ ಸೇಯಿಂಗ್ ಇಟ್ ಹ್ಯಾವಿಂಗ್ ಓನ್ಲಿ ಒನ್ ರೋ, ಒಂದು ರೋ ಮಾತ್ರ ಇರುವಂತದ್ದ ನಾವು ರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕಾಲಮ್ ಮ್ಯಾಟ್ರಿಕ್ಸ್, ದ ನೇಮ್ ಇಟ್ ಸೆಲ್ಫ್ ಸೇಯಿಂಗ್ ಕಾಲಮ್ ಮ್ಯಾಟ್ರಿಕ್ಸ್ ಇಟ್ ಹ್ಯಾವಿಂಗ್ ಓನ್ಲಿ ಒನ್ ಕಾಲಮ್. ನೋಡಿ ಎಕ್ಸಾಂಪಲ್ ಕೊಟ್ಟಿದ್ದೀವಿ 3, 2, 0, ನೀವು ಬರಿಬಹುದಲ್ಲ ಯಾವ್ದಾದ್ರು ಒಂದು 4, 5, 6. ನೋಡಿ ಇದರಲ್ಲಿ ಬರೀ ಒಂದೇ ಕಾಲಮ್ ಇದೆ, ಹಾಗಾಗಿ ಇದನ್ನ ಏನಂತ ಕರಿತೀವಿ, ಕಾಲಮ್ ಮ್ಯಾಟ್ರಿಕ್ಸ್. ಇನ್ನ ನೆಕ್ಸ್ಟ್ ಟೈಪ್ ಆಫ್ ಮ್ಯಾಟ್ರಿಕ್ಸ್ ನ ನೋಡೋದಾದ್ರೆ ಜೀರೋ ಮ್ಯಾಟ್ರಿಕ್ಸ್. ಆ ಮ್ಯಾಟ್ರಿಕ್ಸ್ ಇಸ್ ಕಾಲ್ಡ್ ಜೀರೋ ಮ್ಯಾಟ್ರಿಕ್ಸ್ ಇಫ್ ದ ಆಲ್ ದ ಎಂಟ್ರೀಸ್ ಆರ್ ದ ಎಲಿಮೆಂಟ್ಸ್ ಆರ್ ಜೀರೋ. ಸೊ ಎಲ್ಲಾ ಎಲಿಮೆಂಟ್ಸ್ ನಮ್ಗೆ ಏನಾಗಿರ್ಬೇಕು, ಜೀರೋ ಇರಬೇಕು. ಅಂತಹ ಎಲಿಮೆಂಟ್ಸ್ ಇರುವಂತಹ ಮ್ಯಾಟ್ರಿಕ್ಸ್ ನ ನಾವೇನಂತ ಕರಿತೀವಿ, ಇಟ್ಸ್ ಅ ಜೀರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಕ್ವಯರ್ ಮ್ಯಾಟ್ರಿಕ್ಸ್. ಸ್ಕ್ವಯರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಇಫ್ ದ ನಂಬರ್ ಆಫ್ ರೋಸ್ ಇಸ್ ಈಕ್ವಲ್ಸ್ ಟು ದ ನಂಬರ್ ಆಫ್ ಕಾಲಮ್ಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸಿ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನು, ಒಂದು ಎಕ್ಸಾಂಪಲ್ ತಗೊಳ್ತೀನಿ ನೋಡಿ. ಸೊ ಇಲ್ಲಿ 1, 2, 3, 4 ಅಂತ ಬರ್ದಿದೆ ಅಂತಂದ್ರೆ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಅಂತ ನಾವು ಹೇಳಬೇಕು ಅಂದ್ರೆ ಅದ್ರ ಒಳಗಡೆ ಬರುವ ಎಲಿಮೆಂಟ್ಸ್ ನಂಬರ್ ಆಫ್ ರೋಸ್, ಅದರೊಳಗೆ ಬರುವ ಎಲಿಮೆಂಟ್ಸ್ ದು ರೋಸ್ ನಂಬರ್ ಆಫ್ ಕಾಲಮ್ಸ್ ಏನಾಗಿರ್ಬೇಕು, ಈಕ್ವಲ್ ಆಗಿರ್ಬೇಕು. ದೆನ್ ಇಟ್ ಇಸ್ ಸೆಟ್ ಟು ಬಿ ಅ ಸ್ಕ್ವಯರ್ ಮ್ಯಾಟ್ರಿಕ್ಸ್. ನಾವು ಕೌಂಟ್ ಮಾಡಿ ಇದರಲ್ಲಿ ಎಷ್ಟು ರೋಸ್ ಇದೆ, ಇದರಲ್ಲಿ ನಮಗೆ ಎರಡು ರೋಸ್ ಇದೆ. ಎಷ್ಟು ಕಾಲಮ್ಸ್ ಇದೆ, ಎರಡು ಕಾಲಮ್ಸ್ ಇದೆ. ಹಾಗಾದ್ರೆ ಇದು ಎಂತಹ ಮ್ಯಾಟ್ರಿಕ್ಸ್, 2×2. ನಾವು ಇದನ್ನು ಓದೋದು ಹೇಳ್ಕೊಟ್ಟಿದ್ದೀನಿ, ಹೇಗೆ ಓದಬೇಕು, 2×2. ಸೊ ದೇರ್ಫೋರ್ ಇದರಲ್ಲಿ ನಾವು ನೋಡಿದ ಹಾಗೆ ನಂಬರ್ ಆಫ್ ರೋಸ್ ನಂಬರ್ ಆಫ್ ಕಾಲಮ್ಸ್ಗೆ ಈಕ್ವಲ್ ಇರೋದ್ರಿಂದ ಇದನ್ನ ನಾವು ಏನಂತ ಕರಿತೀವಿ, ಸ್ಕ್ವಯರ್ ಮ್ಯಾಟ್ರಿಕ್ಸ್ ಅಂತ ನಾವು ಕರಿತೀವಿ. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಟೈಪ್ ಆಫ್ ಮ್ಯಾಟ್ರಿಕ್ಸ್ ನ ನಾವು ನೋಡೋದಾದ್ರೆ ದ ನೆಕ್ಸ್ಟ್ ಟೈಪ್ ಆಫ್ ಮ್ಯಾಟ್ರಿಕ್ಸ್ ಇಸ್ ಡಯಾಗನಲ್ ಮ್ಯಾಟ್ರಿಕ್ಸ್. ಆ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಇಸ್ ಕಾಲ್ಡ್ ಆಸ್ ಅ ಡಯಾಗನಲ್ ಮ್ಯಾಟ್ರಿಕ್ಸ್. ಸೊ ಒಂದು ತಿಳ್ಕೊಳ್ಳಿ, ಡಯಾಗನಲ್ ಮ್ಯಾಟ್ರಿಕ್ಸ್ ನ ನಾವು ಸ್ಕ್ವಯರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇಫ್ ಆಲ್ ಆಫ್ ಇಟ್ಸ್ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಜೀರೋ ಆದ್ರೆ ಒಂದು ಪಾಯಿಂಟ್ ಇಲ್ಲಿ ತಿಳ್ಕೋಬೇಕಾದಂಥದ್ದು ಏನು ಅಂತಂದ್ರೆ ಆಲ್ ಆಫ್ ದ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಡಯಾಗನಲ್ಸ್ ಅಂದ್ರೆ ನಿಮ್ಗೆ ಗೊತ್ತು ಅಂತ ಅನ್ಕೊಳ್ತೀನಿ. ಈಗ ಇಲ್ಲಿ 1, 2, 3, 4, ಸೊ ಇದರಲ್ಲಿ 1 ಮತ್ತೆ 4 ಅನ್ನ ನಾವು ಡಯಾಗನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಇಟ್ಸ್ ಅ ಸ್ಕ್ವಯರ್ ಮ್ಯಾಟ್ರಿಕ್ಸ್, ಯಾಕೆಂದ್ರೆ ನಂಬರ್ ಆಫ್ ರೋಸ್ ವಿಲ್ ಬಿ ಈಕ್ವಲ್ಸ್ ಟು ನಂಬರ್ ಆಫ್ ಕಾಲಮ್ಸ್ ಇದೆ. ಹಾಗಾಗಿ ಇದು 2×2 ಮ್ಯಾಟ್ರಿಕ್ಸ್. ಸೊ ದೇರ್ ಫೋರ್ ಇಟ್ಸ್ ಅ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಆಯ್ತು. ಆದ್ರೆ ಡಯಾಗನಲ್ ಮ್ಯಾಟ್ರಿಕ್ಸ್, ಹಾಗಾದ್ರೆ ಇದು ಈ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಡಯಾಗನಲ್ ಮ್ಯಾಟ್ರಿಕ್ಸ್ ಆಗತ್ತಾ? ಸೊ ಡಯಾಗನಲ್ ಮ್ಯಾಟ್ರಿಕ್ಸ್ ಆಗತ್ತೆ, ಬಟ್ ಒಂದ್ ಕಂಡೀಷನ್, ಡಯಾಗನಲ್ ಮ್ಯಾಟ್ರಿಕ್ಸ್ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಆಗಿರಬೇಕು. ಬಟ್ ಇಫ್ ಆಲ್ ಆಫ್ ಇಟ್ಸ್ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಜೀರೋ ಅಂದ್ರೆ ಡಯಾಗನಲ್ ನ ಬಿಟ್ಟು ಉಳಿದಿರೋ ಎಲಿಮೆಂಟ್ಸ್ ಗಳೆಲ್ಲವೂ ಕೂಡ ಜೀರೋ ಆಗಿರಬೇಕು. ದೆನ್ ಓನ್ಲಿ ಇಟ್ ಇಸ್ ಸೆಟ್ ಟು ಬಿ ಅ ಡಯಾಗನಲ್ ಮ್ಯಾಟ್ರಿಕ್ಸ್. ಫಾರ್ ಎಕ್ಸಾಂಪಲ್ ನಾನು ಮೇಲ್ಗಡೆ ತಗೊಂಡಿರೋ ಎಕ್ಸಾಂಪಲ್ ಅಲ್ಲೇ ಇಲ್ಲಿ 1 ಬರೀಬಹುದು, ಇಲ್ಲಿ 4 ಬರೀಬಹುದು, ಅಂದ್ರೆ ಡಯಾಗನಲ್ಸ್ ನಿಮಗೆ ಬೇರೆ ನಂಬರ್ ಇರಬಹುದು. ಆದ್ರೆ ಡಯಾಗನಲ್ಸ್ ನ ಬಿಟ್ಟು ಉಳಿದಿರೋ ಎಲಿಮೆಂಟ್ಸ್ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ಸ್ ಟು ಜೀರೋ ಇರಬೇಕು. ಹಾಗಾದ್ರೆ 1, 4 ಬರ್ದ್ರೆ ಇಲ್ಲಿ ಇಲ್ಲಿ 0, 0 ಇದ್ರೆ ಮಾತ್ರ ದೆನ್ ಇಟ್ ಇಸ್ ಇಟ್ ಟು ಬಿ ಅ ಡಯಾಗನಲ್ ಮ್ಯಾಟ್ರಿಕ್ಸ್. ಸೊ ಡಯಾಗನಲ್ಸ್ ನ ಬಿಟ್ಟು ನಾನ್ ಡಯಾಗನಲ್ ಎಲಿಮೆಂಟ್ಸ್ ಏನಾಗಿರ್ಬೇಕು, ಜೀರೋ ಆಗಿರಬೇಕು. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ 3×3 ತಗೊಳ್ಳೋಣ. ಸೊ ಇಲ್ಲಿ ಡಯಾಗನಲ್ಸ್ ತುಂಬಿಸ್ಬಿಡ್ತೀನಿ ನಾನು, 2, 3, 4. ಹಾಗಾದ್ರೆ ಉಳಿದಿದ್ದೆಲ್ಲ ಏನಾಗಿರ್ಬೇಕು,
ಉಳಿದೆಲ್ಲವೂ ಕೂಡ ಜೀರೋ ಆಗಿರಬೇಕು. ನೌ ದಿಸ್ ಈಸ್ ಕಾಲ್ಡ್ ಆಸ್ 3x3 square ಮ್ಯಾಟ್ರಿಕ್ಸ್, ಆ್ಯಂಡ್ ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಡಯಾಗನಲ್ ಮ್ಯಾಟ್ರಿಕ್ಸ್ ಬಿಕಾಸ್ ಇಲ್ಲಿ ಡಯಾಗನಲ್ಸ್ನ ಬಿಟ್ಟು ನಾನ್ ಡಯಾಗನಲ್ ಎಲಿಮೆಂಟ್ಸ್ ಏನಾಗಿರುತ್ತೆ? ಜೀರೋ ಆಗಿದೆ ಎನ್ನುವಂಥದ್ದು. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಟೈಪ್ ಆಫ್ ಮ್ಯಾಟ್ರಿಕ್ಸ್ ಇಸ್ ಸ್ಕೇಲರ್ ಮ್ಯಾಟ್ರಿಕ್ಸ್. ಅ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಇಸ್ ಕಾಲ್ಡ್ ಅ ಸ್ಕೇಲರ್ ಮ್ಯಾಟ್ರಿಕ್ಸ್ ಇಫ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಸೇಮ್ ಅಂಡ್ ಅದರ್ಸ್ ಆರ್ ಜೀರೋ. ಬಟ್ ನೋಡಿ, ಡಯಾಗನಲ್ ಮ್ಯಾಟ್ರಿಕ್ಸ್ ಅಲ್ಲಿ ನಮಗೆ ಡಯಾಗನಲ್ ಎಲಿಮೆಂಟ್ಸ್ಗಳು ಯಾವುದು ನಂಬರ್ಸ್ಗಳಿದ್ದು ಉಳಿದೆಲ್ಲ ಜೀರೋಸ್ ಇರಬೇಕಾಗಿತ್ತಂತೆ. ಇಲ್ಲೂ ಅಷ್ಟೇ, ಸ್ಕೇಲರ್ ಮ್ಯಾಟ್ರಿಕ್ಸ್ ಅಂತಂದ್ರೆ ನಿಮಗೆ ನೋಡಿ, ಐ ವಿಲ್ ರೈಟ್ ಎಕ್ಸಾಂಪಲ್ ಹಿಯರ್. ಸ್ಕೇಲರ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಡಯಾಗನಲ್ ನ ಬಿಟ್ಟು ನಾನ್ ಡಯಾಗನಲ್ ಜೀರೋ ಇರಬೇಕು. ಎಕ್ಸಾಂಪಲ್ ಐ ವಿಲ್ ರೈಟ್ ಜೀರೋ ಜೀರೋ. ಆದ್ರೆ ಡಯಾಗನಲ್ ಎಲಿಮೆಂಟ್ಸ್ ನಿಮಗೆ ಡಯಾಗನಲ್ ಮ್ಯಾಟ್ರಿಕ್ಸ್ ಅಲ್ಲಿ ಏನಾದ್ರು ಇದ್ದಿದ್ರು ಸರಿ ಆಗ್ತಿತ್ತು. ಆದ್ರೆ ಇಲ್ಲಿ ಸ್ಕೇಲರ್ ಮ್ಯಾಟ್ರಿಕ್ಸ್ ಅಲ್ಲಿ ಡಯಾಗನಲ್ ಎಲಿಮೆಂಟ್ಸ್ ಶುಡ್ ಬಿ ಸೇಮ್. ಇನ್ನೊಂದು ಎಕ್ಸಾಂಪಲ್ ಬರೆಯೋದಾದ್ರೆ ನೋಡಿ, 3 3 0 0. ನೌ ಇಫ್ ಯು ಹ್ಯಾವ್ ಅಬ್ಸರ್ವ್, ದಿಸ್ ಇಸ್ ಅ ಡಯಾಗನಲ್ ಮ್ಯಾಟ್ರಿಕ್ಸ್. ಯಾಕೆ? ಡಯಾಗನಲ್ಸ್ ನ ಬಿಟ್ಟು ನಾನ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಜೀರೋ. ಆದ್ರೆ ಇದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗಬೇಕು ಅಂದ್ರೆ ಡಯಾಗನಲ್ ಮ್ಯಾಟ್ರಿಕ್ಸ್ ಅಥವಾ ಡಯಾಗನಲ್ ಎಲಿಮೆಂಟ್ಸ್ ಏನಾಗಿರ್ಬೇಕು? ಡಯಾಗನಲ್ ಎಲಿಮೆಂಟ್ಸ್ ಸೇಮ್ ಇರಬೇಕು. ಸೊ ಇನ್ನೊಂದು ಎಕ್ಸಾಂಪಲ್ 3x3 ಬರೆಯೋದಾದ್ರೆ, ಸೊ 3 3 3, ಹಾಗಾದ್ರೆ ಇಲ್ಲಿ ಜೀರೋ ಜೀರೋ ಜೀರೋ, ಇಲ್ಲೊಂದು ಜೀರೋ ಜೀರೋ ಜೀರೋ. ಎಲಿಮೆಂಟ್ಸ್ ಬಿಟ್ಟು ನಾನ್ ಡಯಾಗನಲ್ ಎಲಿಮೆಂಟ್ಸ್ ಎಲ್ಲವೂ ಕೂಡ ಇಲ್ಲೇನಿದೆ? ಜೀರೋ ಇದೆ. ಓಕೆನಾ? ಬಟ್ ಆದ್ರೆ ಇದು ಸ್ಕೇಲರ್ ಮ್ಯಾಟ್ರಿಕ್ಸ್ ಆಗಬೇಕು ಅಂದ್ರೆ ಇಲ್ಲಿರೋ ಡಯಾಗನಲ್ ಎಲಿಮೆಂಟ್ಸ್ ಏನಾಗಿರ್ಬೇಕು? ಸೇಮ್ ಆಗಿರಬೇಕು. ಸೇಮ್ ಆಗಿದೆ ನೋಡಿ, ಎಸ್ ಇಟ್ಸ್ ಅ ಸೇಮ್. ಹಾಗಾಗಿ ಇಟ್ಸ್ ಅ ಡಯಾಗನಲ್, ಸಾರಿ ಸ್ಕೇಲರ್ ಮ್ಯಾಟ್ರಿಕ್ಸ್. ಓಕೆ, ನೆಕ್ಸ್ಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ನಾವು ಹೇಳ್ತೀವಿ, ಅಥವಾ ಯೂನಿಟ್ ಮ್ಯಾಟ್ರಿಕ್ಸ್ ಅಂತ ನಾವು ಅದನ್ನ ಓದ್ತೀವಿ. ಸೊ ಯೂನಿಟ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಅ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಇಸ್ ಅ ಐಡೆಂಟಿಟಿ ಇಫ್ ಡಯಾಗನಲ್ ಎಂಟ್ರೀಸ್ ಆರ್ 1 ಅಂಡ್ ಅದರ್ಸ್ ಆರ್ 0. ಹಾಗಾದ್ರೆ ಇಲ್ಲಿ ನಮಗೆ ಡಯಾಗನಲ್ ಅಲ್ಲಿ ಕೇವಲ ಒಂದೇ ಇರಬೇಕು ಅಂಡ್ ಅದರ್ ಎಲಿಮೆಂಟ್ಸ್ ಏನಾಗಿರಬೇಕು? ಜೀರೋ ಆಗಿರಬೇಕು. ದೆನ್ ಇಟ್ ಈಸ್ ಸೆಟ್ ಟು ಬಿ ಅ ಯೂನಿಟ್ ಮ್ಯಾಟ್ರಿಕ್ಸ್ ಅಂತ ನಾವು ಓದ್ತೀವಿ. ಓಕೆ, ಸೊ ನೆಕ್ಸ್ಟ್ ನಾವು ಮಾತಾಡುವಂಥದ್ದು ದ ಅಡಿಷನ್ ಆಪರೇಷನ್ ಆನ್ ಮ್ಯಾಥಮೆಟಿಕ್ಸ್. ಸೊ ಅಡಿಷನ್ನ ನಾವು ಮಾಡೋಣ. ಸೊ ಅಡಿಷನ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಬಿಕಾಸ್ ಅಡಿಷನ್ನು ಅಥವಾ ಮಲ್ಟಿಪ್ಲಿಕೇಶನ್ನು ನಿಮಗೆ ಕೆಲವೊಂದು ಸಲ ಕೊಡುವಂತಹ ಚಾನ್ಸಸ್ ಇರುತ್ತೆ. 2015 ಪೇಪರಲ್ಲಿ ನಾನು ಇದನ್ನು ನೋಡಿದ್ದೀನಿ. ಹಾಗಾಗಿ ಇಟ್ಸ್ ವೆರಿ ಇಂಪಾರ್ಟೆಂಟ್, ಕ್ಲೀನ್ ಆಗಿ ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಅಡಿಷನ್ ಸಬ್ಟ್ರಾಕ್ಷನ್ ಮತ್ತು ಮಲ್ಟಿಪ್ಲಿಕೇಶನ್ ಇಟ್ ವಿಲ್ ಬಿ ಈಸಿ ಫಾರ್ ಯು ಪೀಪಲ್ ಟು ಟೇಕ್ 1 marks ಇನ್ ದ ಎಕ್ಸಾಮಿನೇಷನ್. MCQ ಕೊಟ್ಟಾಗ ನೀವು ಆರಾಮಾಗಿ ಆಪ್ಷನ್ ಟಿಕ್ ಮಾಡ್ಕೋಬಹುದು. ಸ್ವಲ್ಪ ಟ್ರಿಕ್ಕಿಯಾಗಿ ಕೊಟ್ಟಿರ್ತಾರೆ, ಬಟ್ ಅದನ್ನು ನೀಟಾಗಿ ಮಲ್ಟಿಪ್ಲಿಕೇಶನ್ ಮಾಡೋದು ಗೊತ್ತಾದರೆ ಸೊ ನಿಮಗೆ ಈಸಿಯಾಗಿ HSTR ಎಕ್ಸಾಮಿನೇಷನ್ನಲ್ಲಿ 1 mark ಸಿಗುತ್ತೆ ಅನ್ನೋವಂಥದ್ದು. ಓಕೆ, ಸೊ ಒಂದು ಅಥವಾ ಎರಡು ಕ್ವಶನ್ಸ್ನ ಕೇಳಬಹುದು ಈ ಮ್ಯಾಟ್ರಿಕ್ಸ್ನ ಮೇಲೆ. ಸೊ ಹಾಗಾಗಿ ನೀಟಾಗಿ ನೋಡ್ಕೊಳ್ಳಿ ಅನ್ನೋವಂಥದ್ದು. ಈಗ ಅಡಿಷನ್ ನ ನೋಡೋದಾದ್ರೆ ನಿಮಗೆ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದ್ದ ಹಾಗೆ ನಿಮಗೆ ಗೊತ್ತಾಗ್ತಾ ಇದೆ ಅಡಿಷನ್ ಹೇಗೆ ಮಾಡೋದು ಅನ್ನುವಂಥದ್ದು. ಸೊ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್, ವೆನ್ ಟೂ ಮ್ಯಾಟ್ರಿಸಿಸ್ ಆಫ್ ಸೇಮ್ ಆರ್ಡರ್ ಆರ್ ಆಡೆಡ್ ಆರ್ ಸಬ್ಟ್ರಾಕ್ಟೆಡ್, ದೇರ್ ಕರಸ್ಪಾಂಡಿಂಗ್ ಎಂಟ್ರೆನ್ಸ್ ಆರ್ ಶುಡ್ ಬಿ ಆಡೆಡ್ ಆರ್ ಸಬ್ಟ್ರಾಕ್ಟೆಡ್. ಈಗ ಯಾವುದಾದ್ರೂ ಎರಡು ಮ್ಯಾಟ್ರಿಕ್ಸ್ ನ ಕೊಟ್ಟಾಗ ಅದರ ಆರ್ಡರ್, ಸೊ ಆರ್ಡರ್ ಅಂತಂದ್ರೆ ಏನು ಅಂತ ಅನ್ನೋದು ನಿಮಗಾಗಲೇ ಗೊತ್ತು. ಸೊ 3x3, 2x2, ಸೊ ಏನು ನಾವು 2x2, 3x3 ಅಂತ ಹೇಳಿದ್ದೀವಿ ಅದನ್ನೇ ನಾವು ಆರ್ಡರ್ ಅಂತ ಹೇಳ್ತೀವಿ. ಅಂದರೆ ಆ ಮ್ಯಾಟ್ರಿಕ್ಸ್ದು ಆರ್ಡರ್ ಅಂತ ನಾವು ಹೇಳ್ತೀವಿ. ಓಕೆನಾ? ಸೊ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಆರ್ಡರ್ಸ್ ಸೇಮ್ ಇರುವ ಅಥವಾ ಈಗ ಇಫ್ ಯು ಹ್ಯಾವ್ ಅಬ್ಸರ್ವ್ಡ್ ಹಿಯರ್, ಸೊ ಇಲ್ಲಿ ಮೊದಲನೇ ಮ್ಯಾಟ್ರಿಕ್ಸ್ ಅಲ್ಲಿ ನಮಗೆ 3 rows ಇದೆ ಮತ್ತೆ 3 columns ಇದೆ, ಹೌದಲ್ಲ? ಸೊ ಹಾಗಾದ್ರೆ ಇದು 3x3 ಮ್ಯಾಟ್ರಿಕ್ಸ್ ಆಯಿತು. 3 rows 3 columns, ಇಲ್ಲೂ ಕೂಡ 3 rows 3 columns, ಇದರಲ್ಲೂ 3 rows 3 columns, ಇದರಲ್ಲೂ 3 rows 3 columns. ಹಾಗಾದ್ರೆ ಈ ತರ ಸೇಮ್ ಆರ್ಡರ್ ಇರುವಂತಹ ಒಂದು ಮ್ಯಾಟ್ರಿಸಿಸ್ ನ ಅಡಿಷನ್ ಮಾಡಬೇಕಾದ್ರೆ
ಡೈರೆಕ್ಟ್ ಆಗಿ ನೀವು ಆಡ್ ಮಾಡಬಹುದು. ಹೇಗೆ ಅಂದ್ರೆ ಅದರ ಕರೆಸ್ಪಾಂಡಿಂಗ್ ಎಂಟ್ರೀಸ್ ನ ಆಡ್ ಮಾಡಬಹುದು. ಮ್ಯಾಥಮೆಟಿಕ್ಸ್ ಅಲ್ಲಿ ಕೇಳಿದಿರಲ್ವಾ, ಸೊ ಕರೆಸ್ಪಾಂಡಿಂಗ್ ಎಂಟ್ರಿ ಅಂತಂದ್ರೆ 2 ಗೆ ಕರೆಸ್ಪಾಂಡಿಂಗ್ ಎಂಟ್ರಿ ಯಾವುದು ಅಂದ್ರೆ 40. ಹಾಗಾದ್ರೆ 2 ಗೆ 40 ನ ಆಡ್ ಮಾಡಬಹುದು. ನೆಕ್ಸ್ಟ್ 45 ಗೆ ಕರೆಸ್ಪಾಂಡಿಂಗ್ ಎಂಟ್ರಿ ಯಾವುದು, 7. ಸೊ ದೇರ್ಫೋರ್ 45 ಗೆ 7 ಆಡ್ ಮಾಡಬಹುದು. ಹಾಗೆ 72 ಗೆ ಕರೆಸ್ಪಾಂಡಿಂಗ್ ಎಂಟ್ರಿ 9. ಸೊ 72 ಗೆ 9 ಆಡ್ ಮಾಡಬಹುದು. ಸೊ 6 ಗೆ 6 ಕರೆಸ್ಪಾಂಡಿಂಗ್ ಎಂಟ್ರಿ, ಹಾಗೆ 3 ಗೆ 1 ಕರೆಸ್ಪಾಂಡಿಂಗ್ ಎಂಟ್ರಿ, ಸೊ 0 ಗೆ 2 ಕರೆಸ್ಪಾಂಡಿಂಗ್ ಎಂಟ್ರಿ. ಸೊ ಇವಿಷ್ಟನ್ನ ಕರೆಸ್ಪಾಂಡಿಂಗ್ ಎಂಟ್ರೀಸ್ಗಳನ್ನು ನೀವು ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಸೊ 7 ಗೆ 7 ಕರೆಸ್ಪಾಂಡಿಂಗ್ ಎಂಟ್ರಿ, ಹಾಗೆ 9 ಗೆ 2 ಆ್ಯಂಡ್ 10 ಗೆ 8. ಹಾಗಾದರೆ ಎ ಪ್ಲಸ್ ಬಿ ಏನಾಗುತ್ತೆ ಅಂತಂದರೆ, ಇದು ಫಾರ್ ಎಕ್ಸಾಂಪಲ್ ಇದು ಎ ಮ್ಯಾಟ್ರಿಕ್ಸ್ ಆಗಿ ಇದು ಬಿ ಮ್ಯಾಟ್ರಿಕ್ಸ್ ಆಗಿದ್ರೆ, ಸೊ ಹಾಗಾದ್ರೆ ಎ ಪ್ಲಸ್ ಬಿ ಏನಾಗುತ್ತೆ ಅಂದರೆ 2 + 40, 45 + 7, 72 + 7. ಇಫ್ ಯು ಆ್ಯಡೆಡ್ ದಿಸ್ ಮಚ್, ನೋಡಿ ಎಷ್ಟು ಬರುತ್ತೆ, 47, 52, 81. ನೋಡಿ ಇಲ್ಲ ಇದೆಯಲ್ಲ, ಆ್ಯಡ್ ಮಾಡ್ಕೊಂಡು ಹೋಗಿ. ಸೊ 47, ಸೊ 52, 72 + 9 ಇಸ್ 81. ಸೊ 6 + 6 ಇಸ್ 12, 3 + 1 ಇಸ್ 4, ಆ್ಯಂಡ್ 0 + 2 ಇಸ್ 2, ಆ್ಯಂಡ್ 7 + 7 ಇಸ್ 14, 9 + 2 ಇಸ್ 11, 10 + 8 ಇಸ್ 18. ಸೊ ಇಫ್ ದ ಆರ್ಡರ್ಸ್ ಆರ್ ಸೇಮ್, ಸೊ ಆರ್ಡರ್ಸ್ ಸೇಮ್ ಇರುವ ಮ್ಯಾಟ್ರಿಕ್ಸು ಅಡಿಷನ್ ನಾವು ಹೀಗೆ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಮೂವಿಂಗ್ ಔಟ್ ಆಫ್ ನೆಕ್ಸ್ಟ್. ಸೊ ಕೆಲವಾರು ಕ್ವಶನ್ಸ್ಗಳು ಕೊಟ್ಟಿದ್ದೀನಿ, ನೀವು ತಗೊಂಡು ಇದನ್ನು ಆ್ಯಡ್ ಮಾಡಿ ಮತ್ತು ಸಬ್ಟ್ರಾಕ್ಟ್ ಮಾಡಿ. ಸೊ ಆ್ಯಡ್ ಮತ್ತು ಸಬ್ಟ್ರಾಕ್ಟ್ ಮಾಡೋದಕ್ಕೆ ರೂಲ್, ಮೊದಲನೇ ಮ್ಯಾಟ್ರಿಕ್ಸ್ನಲ್ಲಿರುವ ಮೊದಲನೇ ಎಲಿಮೆಂಟ್ನ ಎರಡನೇ ಮ್ಯಾಟ್ರಿಕ್ಸ್ನಲ್ಲಿರುವ ಅದರ ಕರೆಸ್ಪಾಂಡಿಂಗ್ ಎಲಿಮೆಂಟ್ನ ಜೊತೆಗೆ ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡೋದೇ ಮೆಥಡ್. ಸೊ ನಾವು ಮೂವಿಂಗ್ ಆನ್ ಟು ದ ಮಲ್ಟಿಪ್ಲಿಕೇಶನ್. ನಾವು ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಅದರಲ್ಲೂ ಮಲ್ಟಿಪ್ಲಿಕೇಶನ್ ಆಫ್ ಅ ಮ್ಯಾಟ್ರಿಕ್ಸ್ ಬೈ ಅ ಸ್ಕೇಲಾರ್. ಸೊ ನಾವು ಮಲ್ಟಿಪ್ಲಿಕೇಶನ್ನ ಮಾಡುವಂಥದ್ರಲ್ಲಿ ಎಸ್ಪೆಷಲಿ ಈಗ ಮಾಡುವಂಥ ಟಾಪಿಕ್ಕು 2015 ಕ್ವಶನ್ ಪೇಪರಲ್ಲಿ ನಾನು ನೋಡಿದ್ದೀನಿ. ಹಾಗಾಗಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹೇಗೆ ಮಾಡೋದು ಅನ್ನೋದನ್ನ ನಾವು ನೋಡೋದಾದರೆ, ನೋಡಿ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ, ಆ ಎಕ್ಸಾಂಪಲ್ನೇ ನಾವು ಬರೆಯೋದಾದರೆ ಎ ಇಸ್ ಈಕ್ವಲ್ಸ್ ಟು 2, 4, 5. ಸೊ ಅದೆಲ್ಲವನ್ನ ನಾನು ಸ್ಟೇಟ್ಮೆಂಟ್ನ ಹೇಳೋದಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ. ಸೊ 2, 4, 5, ಸೊ 1, 3, 2, ಸೊ 2, 5, 1, ಕರೆಕ್ಟಾ? ಸೊ ಇದರದ್ದು ಆರ್ಡರು, ಸೊ ಅಥವಾ ಮ್ಯಾಟ್ರಿಕ್ಸ್ ನಾವು ಏನಂತ ಕರಿತೀವಿ ಹೇಗೆ, ಸೊ 3 ರೋಸ್ ಇದೆ, 3 ಕಾಲಮ್ಸ್ ಇದೆ, ಸೊ 3 × 3 ಮ್ಯಾಟ್ರಿಕ್ಸ್ ಇದು. ಓಕೆನಾ? ಸೊ ಹಾಗಾದರೆ ಈಗ ಇಲ್ಲಿ ಫಾರ್ ಎಕ್ಸಾಂಪಲ್ ಇದನ್ನು ನಾವು 2 ಇಂದ ಮಲ್ಟಿಪಲ್ ಮಾಡಬೇಕು, ಆರ್ ಫೈಂಡ್ 2a ಅಂತ ಕೇಳ್ತಾರೆ ಅಂತ ಅನ್ಕೊಳ್ಳಿ. ಇಲ್ಲಿ ಕೆ ಎ ಅಂತೆಲ್ಲ ಇದೆ, ಅದನ್ನೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಡೈರೆಕ್ಟಾಗಿ ನಾನು ಮಾಡ್ತಾ ಇದ್ದೀನಿ. ಸೊ ಸೇಮ್ ಡೇಟಾ ತಗೊಂಡು, ಸೇಮ್ ಮ್ಯಾಟ್ರಿಕ್ಸ್ ತಗೊಂಡು, ಈಗ ನಾವು ಏನು ಫೈಂಡ್ ಔಟ್ ಮಾಡಬೇಕು, 2a ನ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಸಿಂಪಲ್. ಸೊ 2 ನ ಈ ಎ ಮ್ಯಾಟ್ರಿಕ್ಸ್ನ ಜೊತೆಗೆ ಮಲ್ಟಿಪಲ್ ಮಾಡಿ. ಸೊ ಎ ಮ್ಯಾಟ್ರಿಕ್ಸ್ ಏನು, 2, 4, 5, ಹಾಗೆ ಇಲ್ಲಿ 1, 3, 2, 2, 5, 1. ಸೊ ಸಿಂಪಲ್, 2a ಆನ್ಸರ್ ಬೇಕು ಅಂದರೆ ಈ 2 ನ ಎ ಮ್ಯಾಟ್ರಿಕ್ಸ್ನ ಜೊತೆ ಮಲ್ಟಿಪಲ್ ಮಾಡಿ. ಹಾಗಾದರೆ 2 2 ಝಾ 4 ಇದೆಯಾ ಇಲ್ಲಿ? ಸೊ ನೆಕ್ಸ್ಟ್ 4 2 ಝಾ 8, ನೆಕ್ಸ್ಟ್ 2 5 ಝಾ 10, ಹಾಗಾದರೆ ನೆಕ್ಸ್ಟ್ 2 1 ಝಾ 2, ನೆಕ್ಸ್ಟ್ ಇಲ್ಲಿ 2 3 ಝಾ 6, ನೆಕ್ಸ್ಟ್ 2 2 ಝಾ 4, ನೆಕ್ಸ್ಟ್ 2 2 ಝಾ 4, ಎಗೇನ್ 2 5 ಝಾ 10, ಹಾಗಾದರೆ 2 1 ಝಾ 2. ಸೊ ಇಷ್ಟೇ. ಸೊ 2 ಇಂದ ಆ ಎ ಮ್ಯಾಟ್ರಿಕ್ಸ್ನ ಮಲ್ಟಿಪಲ್ ಮಾಡಿ. ಅದೇ 3a ಬೇಕು ಅಂತಂದ್ರೆ 3 ಇಂದ ಎ ಮ್ಯಾಟ್ರಿಕ್ಸ್ನ ಮಲ್ಟಿಪಲ್ ಮಾಡಿ, ಆಗ ಏನು ಆನ್ಸರ್ ಬರುತ್ತೆ ನೋಡೋಣ. ಸೊ ನೋ, 3 ಇಂದ ಮಲ್ಟಿಪಲ್ ಮಾಡಿದ್ರೆ 3 4 ಝಾ 12, ಹೌದಾ? ಸೊ 8 3 ಝಾ 24, ನೆಕ್ಸ್ಟ್ 10 3 ಝಾ 30, ನೆಕ್ಸ್ಟ್ ಇಲ್ಲಿ 2 2 3 ಝಾ 6, ನೆಕ್ಸ್ಟ್ 6 3 ಝಾ 18, 4 3 ಝಾ 12, ನೆಕ್ಸ್ಟ್ 4 3 ಝಾ ಎಗೇನ್ ಇಟ್ಸ್ 12, ನೆಕ್ಸ್ಟ್ 10 3 ಝಾ 30, ನೆಕ್ಸ್ಟ್ ಲಾಸ್ಟ್ 2 3 ಝಾ 6. ನಾವು ದಿಸ್ ಇಸ್ ದ ಆನ್ಸರ್ ಫಾರ್ ದ 3a. ಸೊ 3a ಬೇಕು ಅಂದರೆ 3 ಇಂದ ಎ ಮ್ಯಾಟ್ರಿಕ್ಸ್ನ ಮಲ್ಟಿಪಲ್ ಮಾಡೋದು, 4a ಬೇಕು ಅಂದರೆ 4 ನ ಎ ಇಂದ ಎ ಮ್ಯಾಟ್ರಿಕ್ಸ್ ಇಂದ ಮಲ್ಟಿಪಲ್ ಮಾಡೋದು.
ಓಕೆ. ಸೊ ಈ ಥರ ನೀವು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಆಸ್ ಐ ಸೆಡ್ 2015 ನ ಪೇಪರಲ್ಲಿ ನಾನು ಈ ಥರ ಒಂದು ಕ್ವಶನ್ನ ನಾನು ನೋಡಿದ್ದೀನಿ. ನೋಡಿ, ಇದೇ ಕ್ವಶನ್ ನಿಮ್ಮದು 2015 ನ ಮಾಡೆಲ್ ಪೇಪರ್ ಅಥವಾ HSTRನ 2015ನಲ್ಲಿ. ಸೊ 2015ನಲ್ಲಿ HSTR ಫಿಸಿಕ್ಸ್ ಮ್ಯಾಥ್ಸ್ ಕ್ವಶನ್ ಪೇಪರ್ಲಿ ಬಂದಿರುವಂತಹ ಕ್ವಶನ್ ಇದು. ಸೊ ಕ್ವಶನ್ ಏನು ಹೇಳುತ್ತೆ ಅಂದರೆ, ಇಫ್ 3a = 6,0 - 9,-3, ದೆನ್ -2a = what? ಸರಿ, ಅರ್ಥ ಮಾಡ್ಕೊಳ್ಳಿ. 3a ಅಂದರೆ 6, 0, -9, -3 ಅಂತೆ. ಅಂದರೆ 3ನ ಎ ಮ್ಯಾಟ್ರಿಸ್ಸಿನ ಜೊತೆಗೆ ಮಲ್ಟಿಪಲ್ ಮಾಡಾದ್ಮೇಲೆ ಬಂದಿರೋ ಆನ್ಸರ್ ಇದು. ಹಾಗಾದರೆ ಎ ಏನಾಗುತ್ತೆ ಹೇಳಿ? ಏನೂ ಇಲ್ಲ. ಸೊ ನಾವು ಮಲ್ಟಿಪಲ್ ಮಾಡಬೇಕಾದ್ರೆ ನೋಡಿದ್ದಲ್ಲ, 3ನ ಎ ಮ್ಯಾಟ್ರಿಕ್ಸ್ ಜೊತೆಗೆ ಮಲ್ಟಿಪಲ್ ಮಾಡ್ತಿದ್ದೆ. ಈಗ ಎ ಬೇಕು ಅಂದರೆ ಕೊಟ್ಟಿರೋ ಅಥವಾ ಇರೋ ಎಲಿಮೆಂಟ್ಸ್ನ 3ಯಿಂದ ಡಿವೈಡ್ ಮಾಡಿ. ಹಾಗಾದರೆ ಇಲ್ಲಿ 6 ಬರಬೇಕು ಅಂದರೆ 3ನ ಯಾವ ನಂಬರ್ಗೆ ಮಲ್ಟಿಪಲ್ ಮಾಡಿದ್ರೆ 6 ಬರ್ತಿತ್ತು? ಹಾಗಾದರೆ 3 2 6ಸಾ? ಸೊ 6ನ 3ಯಿಂದ ಡಿವೈಡ್ ಮಾಡಿಬಿಡಿ. ಸೊ ಹಾಗಾದರೆ ಇಲ್ಲಿ 0 ಬರಬೇಕು ಅಂದರೆ ನಾವು ಇಲ್ಲಿ 0 ಇಂದಲೇ ಮಲ್ಟಿಪಲ್ ಮಾಡಬೇಕಾ? ಇಲ್ಲಿ -9 ಇದೆ ಅಂತಂದರೆ 3 3 ಸಾ 9, 3 - 3 ಸಾ 3 × -3. ಸೊ 3 3 ಸಾ -9. ಇಲ್ಲಿ -3 ಬರಬೇಕು ಅಂತಂದರೆ ಇಲ್ಲಿ ನಾವು -1 ಇಂದ ಮಲ್ಟಿಪಲ್ ಮಾಡಿದ್ದು. ನಾವು ಫಾರ್ ಎಕ್ಸಾಂಪಲ್ ಇದನ್ನೇ ನಾವು ಮಲ್ಟಿಪಲ್ ಮಾಡಬಿಡೋಣ, ಸೇಮ್ ಆನ್ಸರ್ ಬರುತ್ತಾ? ಎಸ್, ಬರಲೇಬೇಕು. ಸೊ 3 × 2. ಸೊ ಎ ಮ್ಯಾಟ್ರಿಕ್ಸ್ ಏನು? 2 0 -3 - 1. ಓಕೆ, ಹಾಗಾದರೆ ನೋಡಿ, 3 2 ಸಾ 2. ಓಕೆ, ನಾವು 3 2 ಸಾ 6ಸಾ, 3 0 ಸಾ 0, ನೆಕ್ಸ್ಟ್ 3 3 ಸಾ 9, -9, 3 1 ಸಾ -3. ಸೊ ನೋಡಿ, 6 0 - 9 - 3 ಸೇಮ್ ಅಂದಿದೆಯಾ? ಸೊ ಹಾಗಾದರೆ 3a ಕೊಟ್ಟು a ಕೇಳಿದ್ರೆ, ಸೊ 3 3 ಇಂದ ಡಿವೈಡ್ ಮಾಡಿ, ಆದರೆ ಹಿಂಗೆ ಎ ಬರುತ್ತೆ. ಹಾಗಾದರೆ ಎ ಬಂತು. ಈಗೇನು ಕೇಳಿದರೆ ಕ್ವಶನಲ್ಲಿ, ಈಗ ನಮ್ಗೇನು ಬೇಕಂತೆ? -2a ಬೇಕಂತೆ. ಸೊ -2a ಅಂತಂದರೆ ಏನು? -2 ಇಂದ ಎ ಮ್ಯಾಟ್ರಿಕ್ಸ್ನ ಮಲ್ಟಿಪಲ್ ಮಾಡು. ಎ ಮ್ಯಾಟ್ರಿಕ್ಸ್ ಎಷ್ಟು? 2 0 -3 - 1. ಸೊ ಮಲ್ಟಿಪಲ್ ಮಾಡಿದ್ರೆ ನೋಡಿ, ಸೊ -(+) - 2 2 ಸಾ -4. ಸೊ ವೆನ್ ಯು ಆರ್ ಮಲ್ಟಿಪ್ಲೈಂಗ್, ಯು ನೀಡ್ ಟು ಮಲ್ಟಿಪಲ್ ದ ನಂಬರ್ಸ್ ಆಸ್ ವೆಲ್ ಆಸ್ ಸೈನ್. ಸೊ -(+) - 2 2 ಸಾ 4. ನೆಕ್ಸ್ಟ್ 2 0 ಸಾ 0. ನೆಕ್ಸ್ಟ್ -(-)+. ಸೊ 3 2 ಸಾ 6. -(-)+ 2 1 ಸಾ 2. ಸೊ 2 2 ಸಾ 4, 2 0 ಸಾ 0, 2 3 ಸಾ 6. -(-)+ 2 1 ಸಾ 2. -(-)+. ಹಾಗಾದ್ರೆ -2a ಇದು ಆನ್ಸರ್ ಏನ್ ಬಂತು? -4 0 + 6 + 2. ಹಾಗಾದ್ರೆ -4 + 0 ಅಥವಾ 0 + 6 + 2 ಇರುವ ಆಪ್ಷನ್ ಯಾವುದು ಅಂದರೆ ಥರ್ಡ್ ಆಪ್ಷನ್. ಸೊ ಥರ್ಡ್ ಆಪ್ಷನ್ ಇಸ್ ರೈಟ್.